ಇನ್ನು ಕೋರೆಗಾಂವ್ ಗಲಭೆ ಖಂಡಿಸಿ ಮಹಾರಾಷ್ಟ್ರ ಬಂದ್ ಆಗಿರುವ ಹಿನ್ನೆಲೆ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ಗಳ ಸಂಚಾರ ಕೂಡ ಸ್ಥಗಿತಗೊಳಿಸಲಾಗಿದೆ. ಕೋರೆಗಾಂವ್ ಗಲಭೆ ಇಂದು ಮಹಾರಾಷ್ಟ್ರ ಬಂದಾದಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆ ಬಸ್ಗಳ ಸಂಚಾರ ಸ್ಥಗಿತಗೊಂಡಿದೆ. ಕರ್ನಾಟಕದ 220ಕ್ಕೂ ಹೆಚ್ಚು ಬಸ್ಗಳ ಸಂಚಾರ ಸ್ಥಗಿತಗೊಂಡಿರುವಂತಹದ್ದು. ಚಿಕ್ಕೋಡಿ ವಿಭಾಗದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಎಂದಿನಂತೆ ಕಾರ್ಯವನ್ನು ನಿರ್ವಹಿಸುತ್ತಾ ಇಲ್ಲ, ಸ್ಥಗಿತಗೊಳಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಚಿಕ್ಕೋಡಿ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಸ್ ಚಂದ್ರಶೇಖರ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್. ಎಸ್ ಅಜಿತ್, ಈಗ ಮಹಾರಾಷ್ಟ್ರದಲ್ಲಿ ಏನು ಒಂದು ಘಟನೆ ನಡೀತು, ಆ ಘಟನೆಯಿಂದಾಗಿ ಸಾಕಷ್ಟು ಪ್ರತಿಭಟನೆಗಳು ನಡೀತು, ಗಲಭೆ ಕೂಡ ಉಂಟಾಗಿದೆ. ಈಗ ಈ ಒಂದು ಘಟನೆ ರಾಜ್ಯಕ್ಕೆ ಯಾವ ರೀತಿಯಾಗಿ ತಟ್ಟಿದೆ ಅಂತ ಹೇಳಿ. ಹೌದು ಪಲ್ಲವಿ, ಏನಂದ್ರೆ ಏನ್ ಮಹಾರಾಷ್ಟ್ರದಲ್ಲಿ ಏನೊಂದು ದಲಿತರ ನಡುವೆ ನಡೆದಿದೆ, ಆ ಗಲಾಟೆ ಹಿನ್ನೆಲೆಯಲ್ಲಿ ಏನು ಒಂದು 50 ಕಾರ್ಗಳು ಇರಬಹುದು ಮತ್ತು ಏನ್ ಒಂದು ಅಂಗಡಿ ಮುಂಗಟ್ಟು ಇರಬಹುದು ಎಲ್ಲವೂ ಕೂಡ ಸುಟ್ಟು ಬಸ್ ಮಾಡುತ್ತಿದೆ. ಇನ್ನು ಕೂಡ ಇದೇ ತರ ಒಂದು ಅಲ್ಲಿ ಕೂಡ ಗಲಾಟೆ ನಡೀತಿದೆ. ಆ ಕಾರಣವಾಗಿ ಏನೊಂದು ಮಹಾರಾಷ್ಟ್ರ ಒಂದು ಬಂದ್ ಕರೆ ಕೂಡ ನೀಡಿದ್ದಾರೆ. ಇಲ್ಲಿ ಆ ಬಂದ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ಏನೊಂದು NH4 ಹೈವೇ ಇದೆ ಬೆಂಗಳೂರು ಮತ್ತು ಏನ್ ಪೂನಾ ಹೈವೇ ರೋಡ್ ಇದೆ, ಅದ್ ಏನ್ ದಿನನಿತ್ಯ ಒಂದು ಸಂಚಾರ ಆಗುವ ಏನ್ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವ ಜನರು ಅಲ್ಲಿ ಏನ್ ಪ್ರಯಾಣಿಕರು ಪರವಾಡದಂತ ಪರಿಸ್ಥಿತಿ ಇರುತ್ತೆ. ಅದೇ ರೀತಿಯವಾಗಿ ಏನ್ ಬಿಜಾಪುರ ಇರಬಹುದು ಮತ್ತೆ ಅಥಣಿ ಇರಬಹುದು ಕಾಗವಾಡ ಇರಬಹುದು ಅಲ್ಲಿಯ ಜನರು ಕೂಡ ಏನ್ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ಈ ತರ ಇನ್ನೂ ಕೂಡ ಒಂದು 2-3 ದಿನ ಆದ್ರೆ ಒಂದು ಜನರಿಗೆ ಪ್ರಯಾಣಿಕರ ಪರದಾಡುವಂತ ಪರಿಸ್ಥಿತಿ ಉಂಟಾಗಬಹುದು ಪಲ್ಲವಿ. ಓಕೆ, ಒಂದು ಕಡೆ ಸಂಸತ್ನಲ್ಲಿ ಉಭಯ ಸದನಗಳಲ್ಲೂ ಕೂಡ ಈ ರೀತಿಯಾದಂತಹ ಚರ್ಚೆ ನಡೀತಾ ಇದೆ ಅಂತ ಹೇಳಿ, ಆ ಚರ್ಚೆ ಬಳಿಕ ಕಾಂಗ್ರೆಸ್ ಪಟ್ಟು ಕೂಡ ಹಿಡಿದಿದೆ ನಿಲುವಳಿ ಸೂಚನೆಗೆ. ಏನ್ ಹೇಳ್ತಾರೆ ಅಲ್ಲಿ ಸದನದಲ್ಲಿ ಏನ್ ನಡೆದಿರಬಹುದು ಅಂತ? ಹೌದು ಪಲ್ಲವಿ, ಏನಂದ್ರೆ ಅಲ್ಲಿಯ ಮಾಹಿತಿ ಪ್ರಕಾರ ಇನ್ನೂ ಕೂಡ ಅವನು ಕಲೆ ಹಾಕ್ಬೇಕಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ಅಲ್ಲಿ ಏನ್ ತಿಳಿದು ಬಂದಿಲ್ಲ. ಈಗ ನೋಡಿದ್ರೆ ಏನ್ ಇಲ್ಲಿಯ ಕರ್ನಾಟಕದಲ್ಲಿ ಏನ್ ಒಂದು ಹೈವೇ NH4 ಹೈವೇ ರೋಡ್ ಮಧ್ಯೆ ಏನ್ ಚೆಕ್ ಪೋಸ್ಟ್ದಲ್ಲೂ ಬಿಗಿ ಬಂದೋಬಸ್ತ್ ಕೂಡ ಮಾಡಿದ್ದಾರೆ. ಕರ್ನಾಟಕದ ಜನರು ಮಹಾರಾಷ್ಟ್ರಕ್ಕೆ ಅಲ್ಲಿ ಹೋಗಬಾರದು, ಗಲಾಟೆ ಇದೆ, ಯಾವುದೇ ತರದ ಅನಾಹತ ಪ್ರಯಾಣಿಕರಿಗೆ ಉಂಟಾಗಬಾರದು ಅಂತ ಹೇಳಿ ಒಂದು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಪಲ್ಲವಿ. ಓಕೆ, ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಇನ್ನೂ ಗಲಭೆ ನಡೀತಾ ಇದೆಯಾ ಜೋರಾಗಿ ಅಂತ? ಹೌದು ಪಲ್ಲವಿ, ಏನಂದ್ರೆ ಮಹಾರಾಷ್ಟ್ರದಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿ ಇದೇ ತರಹದ ಗಲಭೆ ನಡೀತಾ ಇದೆ. ಏನಲ್ಲಿಯ ವಾಹನಗಳು ಇರಬಹುದು ಮತ್ತೆ ಮನೆಗಳು ಏನು ಸುಟ್ಟು ಭಸ್ಮ ಮಾಡುವ ಕಾರಣ ಅಲ್ಲಿ ಏನ್ ಪ್ರತಿಭಟನೆಯಿಂದ ಏನ್ ಯಾವ ಜನರಿಗೆ ಹೊರಗೆ ಬರಬಾರ್ದಂತ 144 ಕೂಡ ಜಾರಿಗೆ ಮಾಡಿದ್ದಾರೆ. ಅದೇ ರೀತಿ ಏನ್ ಒಂದು NH4 ಹೈವೇ ಇಲ್ಲ, ಜನರು ಅಲ್ಲಿ ಕೂಡ ಬಂದು ಒಂದು ಪ್ರತಿಭಟನೆ ಕೂಡ ನಡೆಸ್ತಿದ್ದಾರೆ. ಆ ಕಾರಣವಾಗಿ ಯಾವುದೋ ಪ್ರಯಾಣಿಕರಿಗೆ ಯಾವುದೋ ತರಹದ ಅನಾಹುತ ಉಂಟಾಗಬಾರ್ದು ಅಂತ ಹೇಳಿ ಮೊದಲಿಂದ ಕೂಡ ಅಲ್ಲಿಯ ಪೊಲೀಸರು ಒಂದು ಹೆಚ್ಚಿನ ಬಂದೋಬಸ್ತ್ ಮಾಡಿ ಒಂದು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಜನರಲ್ಲಿ ಹೋಗಬಾರ್ದು, ಗಲಾಟೆ ಆಗಬಾರ್ದು ಅಂತ ಹೇಳಿ ಒಂದು ಬಿಗಿ ಬಂದೋಬಸ್ತ್ ಕೂಡ ಮಾಡಿದ್ದಾರೆ ಪಲ್ಲವಿ. ಓಕೆ, ಒಂದು ಕಡೆ ಜನಕ್ಕೂ ಕೂಡ ಗೊತ್ತಿರ್ಲಿಕ್ಕಿಲ್ಲ ಈ ತರಹದ ಗಲಭೆ ಆಗಿದೆ, ನಾವು ಅಲ್ಲಿ ಮಹಾರಾಷ್ಟ್ರ ಅದಕ್ಕೆ ಹೋಗಕ್ಕಾಗಲ್ಲ, ಅಲ್ಲಿಂದ ಸಂಚಾರ ಇರುವುದಿಲ್ಲ ಅಂತ ಹೇಳಿ. ಈಗ ಜನರಿಗೆ ಪರ್ಯಾಯ ವ್ಯವಸ್ಥೆಗೆ ಏನ್ ಮಾಡಿದ್ದಾರೆ ಅಜಿತ್? ಹೌದು ಪಲ್ಲವಿ, ಏನೊಂದು ಈಗ ಮಹಾರಾಷ್ಟ್ರ ಏನ್ ಬೆಂಗಳೂರಿಂದ ಏನ್ ಪುನಾವರೆಗೆ ಬಾಂಬೆವರೆಗೂ ಹೋಗೋರು ಜನರಿಗೆ ಗೊತ್ತಾಗಿಲ್ಲ, ಮಹಾರಾಷ್ಟ್ರದಲ್ಲ ಗಲಭೆ ಆಗಿದೆ ಅಂತ ಗೊತ್ತಾಗಿಲ್ಲ. ಆ ಕಾರಣವಾಗಿ ಏನ್ ದಿನನಿತ್ಯ ಓಡಾಡುವಂತ ಏನ್ ಬಸ್ ಇರಬಹುದು ಏನ್ ವಾಹನಗಳಿರಬಹುದು ಅದು ಯಾವುದೇ ರೀತಿಯಲ್ಲಿ ಅಲ್ಲಿ ಮುಂದೆ ಹೋಗಿ ಅವ್ರದ್ದು ಏನೋ ಗಲಾಟೆ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು, ಯಾವುದೇ ರೀತಿಯಾದ ವಾಹನಗಳಿಗೆ ಬೆಂಕಿ ಹಚ್ಚುವ ಕೂಡ ನಡೆಸಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಗಲಾಟೆ ನಡೆದಿದೆ. ಇವ್ರು ಹೋಗಿ ಆ ಗಲಾಟೆಯಲ್ಲಿ ಸಿಲುಕಾಕೊಂಡು ಅವ್ರಿಗೂ ಕೂಡ ಯಾವುದೇ ತರಹದ್ದು ಅನಾಹುತ ಆಗಬಾರ್ದಂತ ಹೇಳಿ ಅಲ್ಲೇ ಬಿಗಿ ಬಂದೋಬಸ್ತ್ ಮಾಡಿ ಅಲ್ಲಿಂದ ಏನು ಈಗ ಮಹಾರಾಷ್ಟ್ರದಲ್ಲಿ ಏನ್ ಈ ತರ ಒಂದು ಗಲಾಟೆ ನಡೆದಿದೆ ಅಲ್ಲ ಅದಕ್ಕೆ ಒಂದು ಯಾವ್ದಾರು ಇದ್ರೆ ಶಾಂತ ರೀತಿಯಿಂದ ತರಬೇಕು ಅಂತ ಹೇಳಿ ಅಲ್ಲಿ ಪ್ರಯತ್ನಿಸ್ತಾರೆ. ಆ ಶಾಂತ ರೀತಿ ಆದ್ಮೇಲೆ ಅಲ್ಲಿ ಹೋಗುವ ಒಂದು ಅಲ್ಲಿ ಏನ್ ಮುಂದ್ಗಡೆ ಏನ್ ಟೋಲನ್ ಹಾಕೋದ್ರಿಂದ ಏನ್ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಹೋಗುವವರಿಗೆ ಒಂದು ಏನ್ ಶಾಂತ ಆದ್ಮೇಲೆ ಬಿಡ್ಬಹುದು ಅಂತ ಹೇಳ್ಬಹುದು. ಅತ್ಯವಾಗಿ ಏನ್ ಅಲ್ಲಿ ಏನೊಂದು ಸಣ್ಣ ಸಣ್ಣ ಪುಟ್ಟ ಹೋಲಿಗೆಲ್ಲ ತನ್ನೇ ಏನೊಂದು ಕರ್ನಾಟಕದಿಂದ ಮಹಾರಾಷ್ಟ್ರ ಹೋಗೋ ಜನರು ಮತ್ತೆ ತಮ್ಮ ಪಯಣ ಮತ್ತೆ ತಮ್ಮ ತಮ್ಮ ಮನೆಗೆ ಹೋಗ್ತಿದ್ದಾರೆ, ಯಾವುದೋ ಒಂದು ಕೆಲಸ ಕೂಡ ಆಗ್ತಿಲ್ಲ. ಆ ರೀತಿಯಾಗಿ ಅಲ್ಲಿ ಜನರು ಒಂದು ಏನ್ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಬಹುದು. ಓಕೆ, ಒಂದು ಕಡೆ ಓಕೆ, ಥ್ಯಾಂಕ್ ಯು ಅಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.